ಕಂದಾಯ ಇಲಾಖೆಯಲ್ಲಿ ಸಾರ್ವಜನಿಕರ ಮತ್ತು ರೈತರ ಕೆಲಸಕ್ಕೆ ಲಂಚ ಕೇಳಿದರೆ, ಅನಾವಶ್ಯಕ ವಿಳಂಬ ಮಾಡಿದರೆ ನೇರವಾಗಿ ಪೊಲೀಸರಿಗೆ ದೂರು ನೀಡಿ, ನಂತರ ತನಗೆ ಮಾಹಿತಿ ನೀಡಿ ಮುಂದಿನ ಕೆಲಸವನ್ನು ತಾನು ಮಾಡುತ್ತೇನೆ ಎಂದು ಸಾರ್ವಜನಿಕರಿಗೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಹೇಳಿದ್ದಾರೆ. ಸೋಮರಪೇಟೆ ತಾಲೂಕು ಆಡಳಿತ ಸೌಧದಲ್ಲಿ ನಡೆದ ಸಾರ್ವಜನಿಕರ ಅಹವಾಲು ಸ್ವೀಕಾರ ಸಭೆಯಲ್ಲಿ ಸಾರ್ವಜನಿಕರ ದೂರು ದುಮ್ಮಾನಗಳಿಂದ ಆಲಿಸಿದ್ರು. ರೈತರ ಬಡವರ ಕೆಲಸಗಳಿಂದ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡಿಕೊಡಬೇಕು. ಲಂಚದ ದುರಾಸೆಗಾಗಿ ನಿಗದಿತ ಸಮಯದಲ್ಲಿ ಕೆಲಸ ಮಾಡಿಕೊಡದಿದ್ರೆ ರೈತರು ಸಂಕಷ್ಟಕ್ಕೆ ಒಳಗಾಗುತ್ತಾರೆ. ದಾಖಲೆಗಳನ್ನು ಮಾಡಿಕೊಡದಿದ್ರೆ ಸಾಲ ಸೌಲಭ್ಯ ಸರ್ಕಾರದ ಯೋಜನೆಗಳಿಂದ ಪಡೆಯಲು ಸಾಧ್ಯವಿಲ್ಲ. ಇನ್ನಾದರೂ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಮುಂದುವರಿಯಿರಿ ಎಂದು ಸಿಬ್ಬಂದಿಗಳಿಗೆ ಬುದ್ಧಿಮಾತು ಹೇಳಿದರು. ಲಂಚ ಕೊಡದೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಪ್ರತಿಯೊಂದು ಕೆಲಸಕ್ಕೂ ಇಂತಿಷ್ಟು ಹಣವನ್ನು ನಿಗದಿ ಮಾಡಿಕೊಂಡಿದ್ದಾರೆ. ಬ್ರೋಕರ್ಗಳ ಮೂಲಕ ಎಲ್ಲವೂ ರಾಜಾರೋಷವಾಗಿ ನಡೀತಾ ಇದೆ. ಲಂಚ ಕೊಟ್ಟವರಿಗೆ ಎಲ್ಲ ಕೆಲಸಗಳು ಆಗ್ತಾ ಇವೆ. 1 ಎಕರೆ ಜಾಗ ದುರಸ್ತಿಗೆ 1-1.5 ಲಕ್ಷ ರೂಪಾಯಿಗಳ ನಿಗದಿ ಮಾಡಿಕೊಂಡಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತ ಬಿಪಿ ಅನಿಲ್ ಕುಮಾರ್ ನೇರ ಆರೋಪ ಮಾಡಿದರು. ಇಲ್ಲಿ ನಾವು 2-3 ಸರಿ ದುರಸ್ತಿ ಕೊಳಿ ಬಗ್ಗೆ ಕೋಟಿ ದುರಸ್ತಿ ಬಗ್ಗೆ ಪ್ರತಿಭಟನೆಗಳನ್ನ ಮಾಡಿದ್ವಿ. ಇವತ್ತು ತನಕ 1 ಕೋಟಿ ದುರಸ್ತಿಗೆ ಮಧ್ಯವರ್ತಿಗಳ ಮೂಲಕ 1-1.5 ಲಕ್ಷ ಲಂಚವನ್ನು ಪಡಿತಾ ಇದ್ದಾರೆ. ಆ ತುಟ್ಟಿ ಹಾಕ್ಕೊಟ್ಟರೆ ಅವ್ರಿಗೆ ಮಾತ್ರ ದುರಸ್ತಿ ಆಗ್ತಾ ಇದೆ, ಸಾಮಾನ್ಯದವ್ರಿಗೆ ಹಾಕ್ಬಿಟ್ಟು ದುರಸ್ತಿ ಆಗ್ತಾ ಇಲ್ಲ. ಇವತ್ತು ಉದಾಹರಣೆಯಾಗಿ ಇವತ್ತು 2021 2018 ಜಿಲ್ಲಾಧಿಕಾರಿಗಳ ನಡೆ ಕಾರ್ಯಕ್ರಮಗಳು ಮಾಡ್ತೀವಿ, ಸರ್ಕಾರದ ಕಾರ್ಯಕ್ರಮಗಳು. ಅದು ಯಾಕೆ ಕಾಟಾಚಾರಕ್ಕೆ ಮಾಡ್ತಾರೋ ಏನಂತ ಅಧಿಕಾರಿಗಳು ನಮಗೆ ಗೊತ್ತಿಲ್ಲ. ಅಲ್ಲಿ ಕೇಳೋದೇನು ನಿಮ್ಮ ಸಮಸ್ಯೆಗಳೇನಿದೆ ಅಂತ ನಾವು ಬಗೆಹರಿಸ್ತೀವಿ ಸರ್. ಆದರೆ ಇದು ಕೋಟಿ ದುರಸ್ತಿಗೆ ನಮ್ಮದೇ ಒಂದು ಫೈಲ್ ಕೊಟ್ಟಿದ್ವಿ 2021 ಇವತ್ತು ತನಕ ದುರಸ್ತಿ ಆಗಿಲ್ಲ. ತಾಲೂಕು ಕಚೇರಿಯಲ್ಲಿ ಏನೆಲ್ಲ ನಡೀತಾ ಇದೆ ಎಂಬ ಸಂಪೂರ್ಣ ಮಾಹಿತಿ ತನಗಿದೆ. ತಾನು ಮತಯಾಚಿಸಲು ಗ್ರಾಮೀಣ ಭಾಗಕ್ಕೆ ತೆರಳಿದ ಸಂದರ್ಭ ಬಹುತೇಕ ರೈತರು ಕಂದಾಯ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇಲ್ಲಿಯೇ ಗೂಟ ಹೊಡ್ಕೊಂಡು ಕೂತವರು ಬ್ರೋಕರ್ಗಳ ಮೂಲಕ ದಂಧೆ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ರೈತರಿಗೆ ಶಾಸಕರು ಭರವಸೆ ನೀಡಿದರು. ಕುಶಾಲನಗರ ಸುಂಟಿಕೊಪ್ಪ ಹೋಬಳಿಗಳಲ್ಲಿ ಜಾಗ ದುರಸ್ತಿ ಕೆಲಸ ತಿಂಗಳೊಳಗೆ ಆಗುತ್ತೆ. ಜಾಗಕ್ಕೆ ಬೆಲೆ ಇರೋದ್ರಿಂದ ಮಾಲೀಕರು ಕೈತುಂಬ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುತ್ತಾರೆ. ಆದರೆ ಸೋಮವಾರಪೇಟೆ ಶಾಂತಳ್ಳಿ ಶನಿವಾರ ಸಂತೆ ಕೊಡ್ಲಿಪೇಟೆ ಹೋಬಳಿಯಲ್ಲಿ ಜಾಗದ ದುರಸ್ತಿ ಆಗ್ತಾ ಇಲ್ಲ. ಬಡ ರೈತರು ಲಂಚ ಕೊಟ್ಟು ಕೆಲಸ ಮಾಡಿಸಿಕೊಳ್ಳಲು ಸಾಧ್ಯವಿಲ್ಲ. 10 ವರ್ಷಗಳಿಂದಲೂ ಕಡತಗಳು ಧೂಳು ತಿನ್ನುತ್ತಿವೆ. ಬಡವರ ಶೋಷಣೆ ನಡೀತಾ ಇದೆ ಎಂದು ಎಸ್ಪಿ ಭರತ್ ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದರು. ಇದುವರೆಗೆ ಕಂದಾಯ ಇಲಾಖೆಗೆ ಸಲ್ಲಿಕೆಯಾಗಿರುವ ಎಲ್ಲ ಅರ್ಜಿಗಳನ್ನು ವಿಲೇವಾರಿ ಮಾಡಲು ಶಾಸಕರು ಆದೇಶ ಮಾಡಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್ ಮನವಿ ಮಾಡಿದರು. ಮುಂದಿನ 10 ದಿನಗಳ ಒಳಗೆ ಕಂದಾಯ ಇಲಾಖೆಗೆ ಸಲ್ಲಿಕೆಯಾದ ಅರ್ಜಿಗಳ ಪಟ್ಟಿ ಹಾಗೂ ದುರಸ್ತಿಯಾದ ಕಡತಗಳ ಪಟ್ಟಿಯನ್ನು ತಂದ ಕಚೇರಿಗೆ ಸಲ್ಲಿಸಬೇಕೆಂದು ತಹಶೀಲ್ದಾರ್ ಎಸ್ಎನ್ ನರಗುಂದ ಅವರಿಗೆ ಶಾಸಕರು ಸೂಚನೆ ನೀಡಿದರು. ಇನ್ನೊಂದು ಅರ್ಜಿ ಕೊಟ್ಟವ್ರೆ ಅರ್ಜಿ ನಂಬರ್ 54/22/23 ನೋಡಿ, ಕೇಸ್ ಫೈಲ್ ಕೇಸ್ ಫೈಲ್ ಇದು ಸೀಲ್ ನಿಂದೆ ಅಲ್ವಾ? ಆರ್ಐ ವೈಚವರ್ ಆರ್ಐ ಯಾರು ನಿಂದೆ ಅಲ್ವಾ? ರೆವಿನ್ಯೂ ಅಲ್ವಾ? ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ಒಬ್ರು ಈ ಫೈಲ್ ಇಸ್ಕೊಂಡವ್ರೆ ಅಂತ ಅರ್ಥ ಅಲ್ವಾ? ಆಮೇಲೆ ಫಾಲೋಅಪ್ ಆಯ್ತಿಲ್ಲ, 2 ವರ್ಷ ಬೇಕಾ ಒಂದು ಫೈಲ್ ಮೂವ್ ಮಾಡಿ?
ಇದು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಅಂತ ಜನರಲ್ ಸಮಸ್ಯೆ ಬಗೆಹರಿಸಬೇಕು ಅಂತ ಮಾಡೋದು. ಇದು ತಗೊಂಡು ಇಲ್ಲಿ ನಾಡ ಕಚೇರಿಲಿ ಇದೆ, ಅಲ್ಲಿಂದ ಕಳಿಸಿಲ್ಲ ಇವತ್ತು ತನಕ. ಎರಡು ವರ್ಷ ಬೇಕಾಗ್ರೀ ಕಾರ್ಪೋಲ್ ವಿಚಾರ ನನಗೆ ಎರಡು ಮೂರು ಮಾಹಿತಿ ಅಂದ್ರೆ ನಮಗೂ ಗೊತ್ತಿರಂಗೆ. ಕಳೆದು ಸೊನ್ನೆ ಟೈಮಲ್ಲಿ ನಾವು ಕಾರ್ಪೋಲ್ ಹಚ್ಚಿದ್ದು ಕೆಲವು ಮನೆಗಳಲ್ಲಿ ಮಡಿಕೇರಿ ಭಾಗದಲ್ಲಿ. ನಾನಲ್ಲಿ ಅಂಗಡಿಗೆ ಹೋದಾಗ ನಾವು ಒಂದು ಸ್ವಲ್ಪ ರೇಟ್ ವಿಚಾರದಲ್ಲಿ ನಾವು ಕೇಳ್ಕೊಳ್ಳೋಕೆ ಬಂದಾಗ 1500 ರೂಪಾಯಿ 2000 ರೂಪಾಯಿ ಅಂದರೆ ಸೈಜ್ ಮೇಲೆ ಪ್ಲಸ್ ಕ್ವಾಲಿಟಿ ಮೇಲೆ. ನಾನು ನಮ್ಮ ಅಧಿಕಾರಿಗಳು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಆದಷ್ಟು ಕ್ವಾಲಿಟಿನ ಮೇಂಟೈನ್ ಮಾಡಲಿಕ್ಕೆ ತಗೊಳ್ಳಿ. ಯಾಕಂದರೆ 3 ವರ್ಷಕ್ಕೆ ನಮ್ಮದೊಂದು ಇದು ಅಂದರೆ ಈ ಬೆನಿಫಿಷರಿ 3 ವರ್ಷಕ್ಕಂತ ಒಂದು ಟಾರ್ಪಲ್ ಶೀಟ್ ಕೊಡ್ತಾ ಇದ್ದೀವಿ. ಅದು ಒಳಗಡೆ ತಗೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತ ಕಾನೂನು ಮಾಡಿದ್ದೀರಾ?